ಕರ್ನಾಟಕ ಟಿವಿಗೆ ಸ್ವಾಗತ ಮನುಷ್ಯನ ಸಮಯ ಒಂದೇ ರೀತಿ ಇರುವುದಿಲ್ಲ ಬಡವನಾದವನು ಅಚಾನಕ್ಕಾಗಿ ಶ್ರೀಮಂತನಾಗಬಹುದು ಶ್ರೀಮಂತನಾಗಿದ್ದವನು ಹಣ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು ಹಾಗಾಗಿ ಶ್ರೀಮಂತಿಕೆಯ ದುರಹಂಕಾರದಿಂದ ಮೆರೆಯಬಾರದು ಅಂತ ಹಿರಿಯರು ಹೇಳುತ್ತಾರೆ ಆದರೆ ನಮಗೆ ಕೆಟ್ಟ ಪರಿಸ್ಥಿತಿ ಏನಾದರೂ ಬಂದ್ರೆ ಕೆಲ ಮಾತುಗಳನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕು ಅಂತ ಚಾಣಕ್ಯರು ಹೇಳಿದ್ದಾರೆ ಯಾವುದು ಆ ವಿಷಯ ಅನ್ನೋ ಬಗ್ಗೆ ತಿಳಿಯೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶಿಕ್ಷಕರು ವಿದ್ವಾನರು ಆಗಿದ್ದ ಚಾಣಕ್ಯರು ತಮ್ಮ ನೀತಿಯಲ್ಲಿ ಮನುಷ್ಯ ಜೀವನದಲ್ಲಿ ಯಶಸ್ಸು ಗಳಿಸಬೇಕಂದ್ರೆ ಯಾವ ಮಾತನ್ನ ನೆನಪಿನಲ್ಲಿಡಬೇಕು ಹೇಗೆ ಜೀವನ ನಡೆಸಬೇಕು ಅನ್ನೋ ಬಗ್ಗೆ ಹೇಳಿದ್ದಾರೆ ಅದೇ ರೀತಿ ಮನುಷ್ಯನಿಗೆ ಕೆಟ್ಟ ಪರಿಸ್ಥಿತಿ ಬಂದಾಗ ಆತ ಗಮನದಲ್ಲಿಡಬೇಕಾದ ವಿಷಯಗಳೇನು ಅನ್ನೋ ಬಗ್ಗೆಯೂ ಹೇಳಿದ್ದಾರೆ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮವರು ಪರರಾಗುತ್ತಾರೆ ಅದೇ ಪರಿಸ್ಥಿತಿ ಅತ್ಯುತ್ತಮವಾಗಿದ್ದರೆ ಧನ ಧಾನ್ಯ ಎಲ್ಲವೂ ಇದ್ದರೆ ಪರರು ನಮ್ಮವರಂತೆ ವರ್ತಿಸುತ್ತಾರೆ ಚಾಣಕ್ಯರ ಪ್ರಕಾರ ಮನುಷ್ಯ ನೆನಪಿನಲ್ಲಿಡಬೇಕಾದ ಮೊದಲ ವಿಷಯವೇನೆಂದರೆ ನಮಗೆ ಕೆಟ್ಟ ಪರಿಸ್ಥಿತಿ ಬಂದಿದೆ ಎಂದು ಯಾರಲ್ಲಿಯೂ ಹೇಳಬೇಡಿ ನಿಮ್ಮ ಸಂಬಂಧಿಕರ ಬಳಿ ಕೂಡ ಕೆಲವೊಮ್ಮೆ ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೂ ಕೂಡ ನಿಮಗೆ ಕೆಟ್ಟ ಪರಿಸ್ಥಿತಿ ಬಂದಿದೆ ಎಂದು ಹೇಳಕೂಡದು ಯಾಕಂದ್ರೆ ಕೆಲ ಸಂಬಂಧಿಕರು ನಮ್ಮ ಏಳಿಗೆ ಸಹಿಸುವುದಿಲ್ಲ ಅಂಥವರಿಗೆ ನಮಗೆ ಕೆಟ್ಟ ಪರಿಸ್ಥಿತಿ ಬಂದಿದೆ ಎಂದು ತಿಳಿದರೆ ಹಾಲು ಕೂಡಿದಷ್ಟು ಸಂಭ್ರಮಿಸುತ್ತಾರೆ ಹಾಗಾಗಿ ನಿಮ್ಮ ಪರಿಸ್ಥಿತಿಯ ಬಗ್ಗೆ ಯಾರಲ್ಲಿಯೂ ಹೇಳಬೇಡಿ ಮತ್ತು ಯಾರ ಎದುರಿಗೂ ಕಣ್ಣೀರು ಹಾಕಬೇಡಿ ಎರಡನೆಯದಾಗಿ ಧೈರ್ಯದಿಂದ ಇರಬೇಕು ಪರಿಸ್ಥಿತಿ ಇದ್ದ ಹಾಗೆ ಇರುವುದಿಲ್ಲ ಒಂದಲ್ಲ ಒಂದು ದಿನ ನಾನು ಉತ್ತಮನಾಗುತ್ತೇನೆಂಬ ಆತ್ಮವಿಶ್ವಾಸ ನಿಮ್ಮಲ್ಲಿರಬೇಕು ಅದನ್ನು ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಲಿ ಅಡ್ಡದಾರಿ ಹಿಡಿಯುವುದಾಗಲಿ ಮಾಡಬಾರದು ಇದು ಇಂದಿನ ಲಾಕ್ಡೌನ್ ಪರಿಸ್ಥಿತಿಗೆ ಅನ್ವಯಿಸುವ ಮಾತಾಗಿದೆ ಕೆಲವರಿಗೆ ಪ್ರತಿದಿನ ದುಡಿದರೇನೆ ಜೀವನ ಹೀಗೆ ಲಾಕ್ಡೌನ್ ಆದ್ರೆ ನಾವೇನು ಮಾಡೋದು ನಮ್ಮ ಪರಿಸ್ಥಿತಿ ಏನು ಅನ್ನೋದು ಹಲವರ ಚಿಂತೆಯಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಾಕ್ಡೌನ್ ಆದಾಗ ಹಲವರು ಮುಂದಿನ ಗತಿ ಏನು ಅಂತ ಚಿಂತಿಸಿ ಚಿಂತಿಸಿ ಆತ್ಮಹತ್ಯೆಗೀಡಾಗಿದ್ದರು ಆದರೆ ಇನ್ನು ಕೆಲವರು ಮುಂದಿನ ಪರಿಸ್ಥಿತಿಯ ಬಗ್ಗೆ ಚಿಂತಿಸಿದರೂ ಲಾಕ್ಡೌನ್ ಸಮಯವನ್ನ ಬಳಸಿಕೊಂಡು ನಿಯತ್ತಾಗಿ ದುಡ್ಡು ಮಾಡಿ ಒಳ್ಳೆಯ ಜೀವನವನ್ನು ಮಾಡಿದರು ಹಾಗಾಗಿ ಸಕಾರಾತ್ಮಕ ಯೋಚನೆ ಮಾಡಿ ಜೀವನ ಮಾಡಬೇಕು ಅಂತ ಚಾಣಕ್ಯರು ಆ ಸಮಯದಲ್ಲೇ ಹೇಳಿದ್ದಾರೆ ಸುಖ ಮತ್ತು ದುಃಖ ಜೀವನದ ಎರಡು ಚಕ್ರಗಳಿದ್ದಂತೆ ಒಂದಾದ ಮೇಲೆ ಒಂದು ಬರುವುದೇ ಜೀವನ ಈಗ ಜೀವನ ಕೆಟ್ಟದಾಗಿದೆ ಅಂದರೆ ಮುಂದೆ ಒಳ್ಳೆಯದಾಗೇ ಆಗುತ್ತೆ ಅನ್ನೋ ನಂಬಿಕೆ ನಿಮ್ಮಲ್ಲಿರಬೇಕು ಇನ್ನು ಕೊನೆಯದಾಗಿ ಚಾಣಕ್ಯರು ನಿರ್ಧಾರದ ಬಗ್ಗೆ ಹೇಳಿದ್ದಾರೆ ಯಾವುದೇ ಸಮಯದಲ್ಲಾಗಲಿ ವ್ಯಕ್ತಿ ಸರಿಯಾದ ನಿರ್ಧಾರ ಮಾಡಬೇಕು ದುಡುಕಿನ ನಿರ್ಧಾರದಿಂದ ಮನುಷ್ಯನ ಜೀವನವೇ ಹಾಳಾಗುತ್ತದೆ ಹಾಗಾಗಿ ಯೋಚಿಸಿ ಜೀವನದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕು ಅಲ್ಲದೆ ನಮ್ಮ ಪರಿಸ್ಥಿತಿ ಯಾವಾಗಲೂ ಉತ್ತಮವಾಗಿರುತ್ತದೆ ಉತ್ತಮವಾಗಿರಲೇಬೇಕು ನನಗೆ ಒಳ್ಳೆಯದ್ದೇ ಆಗಬೇಕು ಅನ್ನೋ ಮನಸ್ಥಿತಿಯಿಂದ ಮನುಷ್ಯ ಹೊರಬರಬೇಕು ಮತ್ತು ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸಲು ಯಾವಾಗಲೂ ಸಿದ್ಧನಾಗಿರಬೇಕು ಅಂತಾರೆ ಚಾಣಕ್ಯರು ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ